ನಮಸ್ಕಾರ ಸ್ನೇಹ ೋಕ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ವಿಡಿಯೋನ ಹಾಕಿದ್ದೆ ಅಂದ್ರೆ ನನಗೆ ಜಾಬ್ ಆಗಿದೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ತುಂಬಾ ಜನ ಕಂಗ್ರಾಚ್ಯುಲೇಷನ್ಸ್ ಮಾಡಿ ಹೇಳಿದೀರಾ ತುಂಬಾ ಜನ ವಿಶ್ ಮಾಡಿದೀರಾ ನಿಮ್ಮ ಒಳ್ಳೆ ಆರೈಕೆ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗುತ್ತೆ ಹೇಳಿ ಇನ್ನೊಬ್ಬರಿಗೆ ಒಂದು ಒಳ್ಳೆಯದನ್ನು ಬಯಸ್ಬೋದು ಒಳ್ಳೇದಾಗಲಿ ಅಂತ ಹೇಳ್ಬೋದು ಸೊ ಅದನ್ನೇ ಅದೇ ನಮಗೆ ಒಂದು ಏನು ಒಳ್ಳೆ ಥರ ಪಾಸಿಟಿವ್ನೆಸ್ ನಮ್ಮಲ್ಲೂ ಕೂಡ ಇರುತ್ತೆ ಸೊ ಎಸ್ ನೀವೆಲ್ಲ ನಮ್ಗೆ ನನಗೆ ಆ ಥರ ವಿಶ್ ಮಾಡಿರೋದ್ರಿಂದ ನನಗೂ ಖುಷಿಯಾಯಿತು ತುಂಬ ಖುಷಿಯಾಯಿತು ಆ್ಯಂಡ್ ಒಂದಿಷ್ಟು ಜನ ಕ್ವೆಶನ್ಸ್ಗಳನ್ನು ಕೇಳಿದ್ದೀರಿ ಏನು ಅಂತನಾದರೂ ಹೇಳಿ ಯಾವ ಥರ ಕೆಲಸ ಅಂತನಾದರೂ ಹೇಳಿ ಅಂತ ಕಮೆಂಟ್ ಮಾಡಿದ್ದೀರಿ ಸೊ ಅದೇ ಇವತ್ತು ನಾನು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಈಗ ಟೈಮ್ ಬಂದು ಮ ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂತು ಬೆಳಗ್ಗೆಯಿಂದ ಥರ ಲೇಝಿ ಇತ್ತು ಇವತ್ತಿನ ದಿನ ಸಂಡೇ ಇವತ್ತು ನಿನ್ನೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಗ್ರಾಸರಿ ಅದು ಇದು ರೆಸ್ಟೋರೆಂಟ್ಗೆಲ್ಲ ಹೋಗಿದ್ವಿ ಬಟ್ ಇವತ್ತು ಇವತ್ತು ಹೆಂಗಾಗ್ಬಿಡುತ್ತೆ ಅಂತಂದರೆ ಎವ್ರಿ ಸಂಡೇ ಲೈಕ್ ಬೆಳಗ್ಗೆಯಿಂದ ಸ್ವಲ್ಪ ಲೇಸಿಯಾಗಿ ಲೇಟಾಗಿ ಎದ್ ಲೇಟಾಗಿ ಎದ್ದಾಳಲ್ಲ ಯಾಕಂದ್ರೆ ದಿನ ಎದ್ದು ಎದ್ದು ರೂಢಿಯಾಗ್ಬಿಟ್ಟಿದೆ ಸೊ ಐದೂವರೆ ಆರು ಗಂಟೆ ಏನೋ ಅಷ್ಟರಲ್ಲಿ ನಮಗೆ ಕಂಪ್ಲೀಟಾಗಿ ಎಚ್ಚರ ಆಗ್ಬಿಡುತ್ತೆ ಫುಲ್ ಎನರ್ಜಿ ಇರುತ್ತೆ ಬೆಳಗ್ಗಿನ ಎದ್ದು ಒಂದು ಸ್ವಲ್ಪ ಹೊತ್ತ ಹಾಗೆ ಪ್ಯಾಟಿಯೋದಲ್ಲಿ ಕೂತ್ಕೊಳ್ತೀವಿ ಇಲ್ಲ ಅಂತಂದರೆ ಹಂಗೆ ಮಾತಾಡ್ತಾ ಕೂತ್ಕೊಂಡಿರ್ತೀವಿ ಚರಿನೂ ಎದ್ಬಿಡ್ತಾಳೆ ಅಷ್ಟರಲ್ಲಿ ಚರಿ ಒಂದು ಹೊತ್ತು ಕೂತ್ಕೊಳ್ಳಕ್ಕೆ ಬಿಡ್ತಾಳೆ ನಮಗೆ ಅಂತ ಪ್ರೈವೇಟ್ ಟೈಮ್ ಕೊಡ್ತಾಳೆ ಅಂದರೆ ಕೊಡಲ್ಲ ಅವಳು ಬಿಟ್ಟಿರ್ತಾಳೆ ಅವಳು ಆರೂವರೆ ಹಂಗೆ ಬಿಡ್ತಾಳೆ ಸೊ ನನ್ನ ಹಸ್ಬೆಂಡ್ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ ನಾನು ನಮ್ಮಮ್ಮನ ಜೊತೆ ಮಾತಾಡ್ತೀನಿ ಇಲ್ಲ ಅಂತಂದರೆ ಏನಾದರೂ ಎಡಿಟಿಂಗಿದ್ರೆ ಮಾಡ್ಕೋತೀನಿ ಒಂಬತ್ತು ಗಂಟೆ ತನಕ ಅದೇ ಆಗೋಗ್ಬಿಡುತ್ತೆ ಒಂಬತ್ತು ಗಂಟೆ ಮೇಲೆ ತಿನ್ನಿ ಬ್ರೇಕ್ಫಾಸ್ಟ್ ಮಾಡೋದು ಇಲ್ಲಾಂತಂದರೆ ಈ ಬ್ರೇಕ್ಫಾಸ್ಟ್ ಬೇಡಪ್ಪ ಅಂತಂದ್ರೆ ಹೊರಗಡೆಯಿಂದ ತರ್ತೀವಿ ಇಲ್ಲ ಅಂತಂದ್ರೆ ಬ್ರೆಡ್ಡು ಮತ್ತು ಆಮ್ಲೆಟ್ ಹಾಕ್ಕೊಂಡು ಬ್ರೆಡ್ ಆಮ್ಲೆಟ್ ತಿಂತೀವಿ ಅಷ್ಟೇ ಅಂದರೆ ಜ ಸಂಡೇ ಆ ಥರದ್ದೇ ಇರುತ್ತೆ ಆಮೇಲೆ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ತಲೆಸನ ಮಾಡ್ಕೊಂಡು ಸ್ವಲ್ಪ ಕೂದಲು ಒಣಗಿದೆ ಇವಾಗ ಎಣ್ಣೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಕೊಂಡು ಮೂರು ಜನ ಅಂದರೆ ಚರಿ ಎಣ್ಣೆ ಹಚ್ಚಿಸ್ಕೊಳ್ಳೋದೇ ಇಲ್ಲ ಅವಳಿಗೆ ಸ್ವಲ್ಪ ಫೋರ್ಸ್ ಮಾಡಿ ಎಣ್ಣೆ ಹಚ್ಬೇಕು ಸೊ ಅದಾಯ್ತು ಸ್ನಾನ ಆಯ್ತು ಮಧ್ಯಾಹ್ನ ಊಟನೂ ಆಯ್ತು ಸೊ ಇವಾಗ ಸಂಜೆ ಹೊತ್ತು ಅದೇ ಹೇಳೋಣ ಅಂತ ಬಂದಿದೆ ಬರೋಚಿರಿ ಹಾಯ್ ಹಾಯ್ ಏನ್ ಮಾಡಿದೆ ಬೆಳಗ್ಗೆ ಏನ್ ಏನು ಕಂದ ನೀನು ಎಣ್ಣೆ ಹಚ್ಕೊಂಡ್ಲಿ ಮಮ್ಮಿ ಹಚ್ಚಕ್ಕೆ ಬಂದ್ರೆ ಯಾಕೆ ಹಚ್ಚಿಸ್ಕೊಳ್ಳಿಲ್ಲ ನೀನೆ ಎಣ್ಣೆ ನೀ ಕ್ಯಾನ್ ಐ ಲೈಕ್ ಇಟ್ but ಎಣ್ಣೆ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕರ್ನಾ ಯೆಸ್ ಐ ಲೈಕ್ ಟು ಗೆಟ್ some ನಮ್ಮ ಫ್ರೆಂಡ್ ಮನೆಗೆ ಬಂದಿದೀವಿ ಹೊರಗಡೆಯಿಂದನೇ ಅಡಿಗೆ ವಾಸನೆ ಬರ್ತಾ ಇದೆ ಗಮಗಮಾ ಅಂತ ಈಗ ಇವನ ಹೆಸರು ಬಂದು ವಿಹಾನ್ ಅಂತ ನೀವೆಲ್ಲರೂ ನೋಡಿರ್ಬೋದು ವಿಹಾನ್ನ ಸೊ ಇವರು ಬಂದು ನಾವು ಮುಂಚೆ ಇದ್ವಲ್ಲ ಅದೇ ಅಪಾರ್ಟ್ಮೆಂಟಲ್ಲೇ ಇರೋದು ಸೊ ಇವ್ರಿಗೆ ಸಿಕ್ಕಿರೋದು ಖುಷಿ ಆಯಿತು ಆ್ಯಂಡ್ ಇವತ್ತು ವಿಹಾನ್ದು ಬರ್ಡೇ ಇದೆ ಸೊ ಬರ್ಡೇ ಸೆಲೆಬ್ರೇಷನ್ಗೆ ನಾವೆಲ್ಲ ಪ್ರಿಪೇರ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಸೊ ಚರಿ ಮತ್ತು ವಿಹಾನ್ ತುಂಬಾ ಬೆಸ್ಟ್ ಫ್ರೆಂಡ್ಸು ಸೊ ಅವರಿಬ್ರು ಅವನು ಮ್ಯೂಸಿಕ್ ಅಂದರೆ ವಾಯ್ಲಿನ್ ನುಡಿಸ್ತಾ ಇದ್ದ ಆ್ಯಂಡ್ ಸರಿ ಆ ಹಾಡು ಯಾವುದು ಅಂತ ಕಂಡುಹಿಡಿಯಬೇಕು ರೈಮ್ಸು ಎ ಬಿ ಸಿ ಡಿ ಈ ಥರದ್ದನ್ನೆಲ್ಲ ಮಾಡ್ಕೊಂಡು ಆಟ ಆಡ್ತಾ ಇದ್ರು ಸೊ ನಾವು ಡೆಕೋರೇಷನ್ನಾಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಫುಡ್ಡು ಅದೆಲ್ಲ ಇರುತ್ತಲ್ಲ ಪ್ರಿಪೇರ್ ಮಾಡೋವಂಥದ್ದು ಸೊ ಯಾ ಅಲ್ಲಿ ವೀಣಾ ಅವರು ಮತ್ತು ಲಕ್ಷ್ಮಿ ಪ್ರಿಪೇರೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾನು ತೋರಿಸ್ತೀನಿ ನಿಮ್ಗೆ ಏನೇನು ಫುಡ್ ಇದೆ ಅಂತ ಸುಮಾರು ವೆರೈಟಿ ಫುಡ್ ಇದೆ ಆ್ಯಂಡ್ ನಾನ್ ವೆಜ್ಜು ವೆಜ್ಜು ಎಲ್ಲದೂ ಇದೆ ಆ್ಯಂಡ್ ಹೋಮ್ ವೇಡ್ ಫುಡ್ ಅಂತಂದರೆ ಇಲ್ಲಿ ಜನಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಯೂಶ್ವಲಿ ಏನಾಗುತ್ತೆ ಪಾರ್ಟಿ ಫಂಕ್ಷನ್ಗೆ ಎಲ್ಲ ಹೊರಗಡೆಯಿಂದ ತರಿಸ್ಬಿಡ್ತಾರೆ ಬಟ್ ಮನೆಯಲ್ಲಿ ಮಾಡೋದಿರುತ್ತಲ್ಲ ಊಟ ಅದು ನಿಜವಾಗ್ಲೂ ಇಷ್ಟ ಆಗುತ್ತೆ ಎಲ್ಲರಿಗೂ ನಮಗೂ ಕೂಡ ತುಂಬಾ ಇಷ್ಟ ಮಾಡೋಕ್ಕೊಂಥರ ಖುಷಿ ತುಂಬ ಜನಕ್ಕೆ ಮಾಡಬೇಕು ಒಂದು ಒಂಥರ ಸಂಭ್ರಮ ಅಂತ ಅನಿಸುತ್ತೆ ಹೊರಗಡೆಯಿಂದ ತಂದು ಇಡಬಹುದು ಬಟ್ ಅದು ಅಷ್ಟು ನಮಗೆ ಇನ್ನು ಆ್ಯಕ್ಚುಲಾಗಿ ನಾವು ಏನು ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಸೊ ವಿಹಾನಿಗೆ ಇವಾಗ ಏಳು ವರ್ಷ ತುಂಬಿಟ್ಟು ಎಂಟನೇ ವರ್ಷ ಸೊ ಹಾಗಾಗಿ ಏಟ್ ನಂಬರ್ ಬಲೂನ್ ಆಮೇಲೆ ಅವನ್ ಹೇಗೆ ಅಂತಂದರೆ ಸಕ್ಕ ಅಕ್ಕತ್ತು ಜೀನಿಯಸ್ ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಜೀನಿಯಸ್ ಹುಡುಗನ ನಾನು ನೋಡೇ ಇಲ್ಲ ಅವನಿಗೆ ಯಾವ ಕ್ವೆಶನ್ ಆದರೂ ಕೇಳ್ಬೋದು ಅವನಿಗೆಲ್ಲದಕ್ಕೂ ಆ್ಯನ್ಸರ್ ಮಾಡ್ತಾನೆ ಸೊ ಅವನಿಗೆ ಜಿಯೋಗ್ರಫಿಯಲ್ಲಿ ತುಂಬಾ ಇಂಟ್ರೆಸ್ಟು ಸೊ ಹಾಗಾಗಿ ಆ ಥೀಮ್ನ ಇಟ್ಕೊಂಡು ಆ ಥೀಮ್ನ ಸೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಡೆಕೋರೇಷನ್ಗೇನು ಜಾಸ್ತಿ ಹೊತ್ತು ಹಿಡಿತಾ ಇಲ್ಲ ಆ್ಯಂಡ್ ಮನೇಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕೆಲವು ಜನನ ಮಾತ್ರ ಇನ್ವೈಟ್ ಮಾಡ್ತಾ ಇದ್ದಾರೆ ಯಾ ಕ್ಲೀನಿಂಗ್ ಇಲ್ಲಿ ಇಲ್ಲಿ ಫಿಲಿಮ್ ನಡೀತಾ ಇದೆ ಎಷ್ಟು ಕಷ್ಟಪಟ್ಟು ಫ್ಯಾನ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ತೋರಿಸೋ ಥರ ಆ್ಯಂಡ್ ಡೆಕೋರೇಷನ್ ಮುಗಿದ್ಮೇಲೆ ಸ್ವಲ್ಪ ಅಡುಗೆ ಕಡೆ ಬಂದೆ ಈ ಕಡೆ ಸೊ ಒಡೆ ಮಾಡ್ತಾ ಇದ್ದೀವಿ ವಡೆ ಅಂತೂ ಎಮ್ಮಿ ಎಮ್ಮಿ ಆಗಿತ್ತು ಇದು ಸ್ವಲ್ಪ ಬೇರೆ ಥರ ವಡೆ ಅಂತ ಅನಿಸ್ತು ನನಗೆ ಅಂದರೆ ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ರು ನಾನು ಅದನ್ನು ಕೇಳಲಿಲ್ಲ ಬಟ್ ಯೂಶ್ವಲಿ ನಾವು ಈ ಥರ ವಡೆ ವಡೆ ಮಾಡ್ತೀವಿ ಅದು ಬೇರೆ ಬಟ್ ಇದು ಸ್ವಲ್ಪ ಬೇರೆ ಏನೋ ಹಾಕಿದ್ರು ಅವರು ಚೆನ್ನಾಗಿತ್ತು ಸೊ ಅದು ಒಂದು ದೊಡ್ಡ ಬೇಸಿನ ಇತ್ತು ಎಲ್ಲರಿಗೂ ಆಗಬೇಕಲ್ಲ ಒಂದು ಟೆನ್ ಫ್ಯಾಮಿಲೀಸ್ನ ಕರೆದಿದ್ರು ಅವರು ಸೊ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ವಡೆ ಅದು ಆ್ಯಂಡ್ ಎಕ್ಸ್ಟ್ರಾ ಗ್ಯಾಸ್ನ ಇದು ನಮ್ಮ ಹತ್ರ ಇದೆ ಅಲ್ವಾ ಎಲ್ಲರೂ ಯೂಸ್ ಮಾಡ್ಕೋತೀವಿ ಸೊ ಈ ಮೂರು ಏನೋ ಬರ್ನರ್ ಇರುವಂಥ ಸ್ಟವ್ ಬಂದು ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಈ ಥರ ಏನಾದ್ರು ಮನೇಲಿ ಫಂಕ್ಷನ್ಸ್ ಇಲ್ಲ ಈವೆಂಟ್ಸ್ ಇದ್ದರೆ ನಿಜ ಈ ಥರದ್ದೊಂದು ಇರಬೇಕು ಹಾಗೇ ವೆಜ್ ಬಿರಿಯಾನಿ ಇದು ಸೊ ಸ್ಲೋ ಮೋಷನ್ ವಿಡಿಯೋ ಮಾಡಿದ್ದೀವಿ ಆ ಸ್ಟೀಮ್ ಹೀಗೆ ಹೋಗೋದು ಹೆಚ್ಚು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಒಂದಿಷ್ಟು ಫುಡ್ ಸ್ಲೋ ಮೋಷನ್ ವಿಡಿಯೋ ಮಾಡಿದ್ದೀನಿ ನೋಡ್ತಾ ಇರ್ಬೋದು ವಡೆ ಬಿಡೋದ್ನ ಆ ಎಣ್ಣೆ ಒಳಗೆ ಅದು ಬಿಟ್ಟ ತಕ್ಷಣ ಮುಳುಗಿ ಆ ಬಬಲ್ಸ್ ಬರೋದು ಕರಿಯೋದು ಎಷ್ಟು ಚೆನ್ನಾಗಿ ಸ್ಲೋ ಮೋಷನಲ್ಲಿ ಅಲ್ಲಿ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಆಗಿದೆ ಹಾಗೆ ಸ್ವೀಟ್ ಬಂದು ಜಾಮೂನ್ ಜಾಮೂನ್ ಇಷ್ಟ ಆಗಲ್ಲ ಹೇಳಿ ಅದರಲ್ಲೂ ಮನೇಲಿ ಮಾಡಿರುವಂತಹ ಜಾಮೂನು ಅಮೇಝಿಂಗ್ ಆಗಿತ್ತು ಕೆಲವೊಂದಿಷ್ಟು ಪ್ರಿಪೇ ಪ್ರಿಪ್ರೇಷನ್ನ ಹಿಂದಿನ ದಿನವೇ ಮಾಡಿಟ್ಕೊಂಡಿದ್ದಾರೆ ಈಗ ಸ್ವೀಟ್ ಜಾಮೂನ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಕಟಿಂಗ್ ಆಗಿರಬಹುದು ಹುರ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಹಿಂದಿನ ದಿನ ರಾತ್ರಿನೇ ಮಾಡಿಟ್ಕೊಂಡ್ರೆ ನಮಗೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅವತ್ತಿನ ದಿನ ಬೆಳಗ್ಗೆಯಿಂದನೇ ಮಾಡೋದಿರುತ್ತೆ ಅಡುಗೆನ ಸೊ ಇಲ್ಲಿ ಇವರು ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಊಟ ಮಾಡ್ತಾ ಮಧ್ಯ ಮಧ್ಯೆ ತಿನ್ನೋಕ್ಕೆ ಹಾಗೆಯೇ ಇಲ್ಲಿ ಹಪ್ಪಳ ಕರೆಯೋದನ್ನ ಸ್ಲೋ ಮೋಷನ್ ವಿಡಿಯೋ ಮಾಡಿದ್ದಾರೆ ವಾವ್ ಅದು ಎಳ್ ಹಿಂಗೆ ಬರೋ ಉಬ್ಬಿ ಬರೋ ಅಂಥದ್ದು ಒಂಥರ ಅರಳ್ತಾ ಇದೆ ಏನೋ ಅರಳ್ತಾ ಇರೋ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಅಮೇಝಿಂಗ್ ಹಾಗೇ ಇಲ್ಲಿ ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಫ್ರೆಶ್ ಫ್ರೆಶ್ಶಾಗಿ ಮಾಡಬೇಕು ಎಲ್ಲ ಆಗ್ತಾ ಇದೆ ಆ್ಯಂಡ್ ಪ್ಯಾಕಿಂಗ್ ಕೂಡ ಮಾಡಬೇಕು ಸೊ ಪ್ರತಿಯೊಂದು ಫುಡ್ ಆದಮೇಲೂ ಅದನ್ನು ಟ್ರೈ ಟ್ರೈಯಲ್ಲಿ ಹಾಕಿ ಮೇಲ್ಗಡೆ ಫಾಯಿಲ್ ಪೆಪ್ಪರ್ ಇಡೋವಂಥದ್ದು ಮುಚ್ಚೋವಂಥದ್ದು ಹಾಗೆಯೇ ಚಿಕನ್ ಬಿರಿಯಾನಿ ಅವ್ರು ಹೇಳ್ಬೇಕಂತಂದರೆ ಅವರು ಆಂಧ್ರ ಸೈಡವರು ಸೊ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಈ ಥರದನ್ನೆಲ್ಲ ಸೊ ಸಖತ್ತಾಗಿತ್ತು ಬಟ್ ಚಿಕನ್ ನಾನು ತಿನ್ನೋದಿಲ್ಲ ಬಟ್ ಎಲ್ಲರೂ ಹೇಳ್ತಾ ಇದ್ರು ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಯೂಶ್ವಲಿ ಅವರು ಚೆನ್ನಾಗಿ ಮಾಡ್ತಾರೆ ಚಿಕನ್ ಬಿರಿಯಾನಿ ಹಾಗೆ ನಿಮಗೆ ನೆನಪಿರ್ಬೋದು ನಮ್ಮ ಬಾಲ್ಕಾನಿ ನೋಡಿದ್ದಂಥದ್ದು ಸೊ ಇದೇ ನೋಡಿ ಸೊ ಇಲ್ಲಿ ಅವರು ಬರ್ಡ್ ಫೀಡರ್ನ ಅಂದರೆ ಬರ್ಡಿಗೆ ಹಾಕುವಂತಹ ಫುಡ್ಡನ್ನ ಹೀಗೆ ಟ್ರೈ ಒಳಗೆ ಇಟ್ಟಿದ್ದಾರೆ ಸೊ ಅದನ್ನು ಏನು ಮಾಡುತ್ತೆ ಈ ಇಣಿಚಿ ಏನು ಮಾಡುತ್ತೆ ಆ ಬರ್ಡ್ಸ್ಗೂ ಕಲರ್ಫುಲ್ ಬರ್ಡ್ಸ್ ಬರ್ತಾವಂತೆ ಚೆನ್ನ ಚೆನ್ನಾಗಿರೋದು ಆ ಬರ್ಡ್ಸ್ನೆಲ್ಲ ಓಡಿಸ್ಬಿಟ್ಟು ಇದು ಊಟ ತಿನ್ನುತ್ತಂತೆ ಸೊ ಅದೇ ಹೇಳ್ತಾ ಹೇಳ್ತಾಯಿದ್ರು ಆ್ಯಂಡ್ ನಾವು ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಒಂದು ಎಷ್ಟೊತ್ತಿಗೆ ಬಂದ್ವಿ ಒಂದು ಆರೂವರೆಗೆ ಹೇಳಿದರು ಸೊ ಆರೂವರೆ ಅಷ್ಟೊತ್ತಿಗೆ ನಾವು ಮತ್ತೆ ರೆಡಿ ಆಗಿಬಿಟ್ಟು ಬರ್ತಾಯಿದ್ದೀವಿ ಪಾರ್ಟಿಗೆ ಸೊ ನೀವು ಅಂದ್ಕೊಳ್ತಾ ಇರ್ಬೋದು ಇದೆಲ್ಲ ನಾವು ನೋಡಿದ್ವಲ್ಲ ಎಷ್ಟು ದಿನ ಆಯಿತು ನೋಡ ಇಲ್ಲ ವ್ಲಾಗ್ಸ್ಗಳಲ್ಲಿ ಅಂತ ಸೊ ಇವ್ರಿಗೆ ಸಿಕ್ಕಿರೋದ್ರಿಂದ ಮತ್ತೆ ಈ ನಮ್ಮ ಮನೆಗೆ ಹೋಗೋಕ್ಕೆ ಚಾನ್ಸ್ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಪಾರ್ಟಿಗೆ ಎಲ್ಲರೂ ಬಂದಿದ್ದಾರೆ ಮಕ್ಕಳೆಲ್ಲ ಸೇರಿಕೊಂಡಿದ್ದಾರೆ ಆ್ಯಂಡ್ ಕೇಕು ಕೂಡ ತಂದು ಇಡ್ತಾ ಇದ್ದಾರೆ ಹಾಗೆ ಬಲೂನ್ಸ್ ಆಗಿರ್ಬೋದು ಡೆಕೋರೇಷನ್ನು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಆ್ಯಂಡ್ ಈ ಕಡೆ ಎಲ್ಲ ಹೆಣ್ಮಕ್ಳು ಇದ್ದಾರೆ ಆ ಕಡೆ ಎಲ್ಲ ಗಂಡು ಮಕ್ಕಳು ಕೂತ್ಕೊಂಡಿದ್ದಾರೆ ಮಧ್ಯೆಲ್ಲ ಮಕ್ಕಳು ಇದ್ದಾರೆ ಸೊ ಯಾ ಕೇಕ್ ನೋಡ್ತಾ ಇರ್ಬೋದು ಈ ಥರ ಇದೆ ಹಾಗೆಯೇ ನಾನು ನಿಮಗೆ ಇನ್ನೊಂದು ಕ್ವಶನ್ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಏನು ಅಂತಂದರೆ ನನ್ನ ಹೇರ್ ನೀವು ನೋಡಿದ್ರಲ್ಲ ಎಷ್ಟು ಉದ್ದ ಬಂದಿದೆ ಅಂತ ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳ ಬೇಡವಾ ಅಂತ ಕನ್ಫ್ಯೂಷನ್ ಕನ್ಫ್ಯೂಷನ್ನಿದೆ ಸೊ ನೀವು ಹೇಳಿ ನಾನು ಹೇರ್ ಕಟ್ ಮಾಡಿಸ್ಕೊಳ್ಬೇಕ ಬೇಡ ಅಂತ ಸೊ ನಾನು ಗೊತ್ತಿರೋರು ಕೇಳಿದಾಗ ಓ ಕೆಲೊಬ್ರು ಮಾಡಿಸ್ಕೊ ಬೆಳೆಯುತ್ತೆ ಅಂತಾರೆ ಕೆಲವೊಬ್ರು ಬೇಡ ಅಷ್ಟು ಚೆನ್ನಾಗಿ ಉದ್ದ ಬಂದಿದೆ ಅಂತ ಹೇಳ್ತಾರೆ ಇಟ್ಸ್ ಮಿಕ್ಸ್ಡ್ ಸಜೆಷನ್ ಸಿಗ್ತಾ ಇದೆ ಬಟ್ ನೀವು ಹೇಳಿ ನನಗೆ ಸೊ ಎಸ್ ಇಲ್ಲಿ ಕ್ಯಾಂಡೀಸ್ ಇಟ್ಟಿದ್ದಾರೆ ಕೇಕ್ ಇಟ್ಟಿದ್ದಾರೆ ಹಾಗೆ ಕಿಟ್ಸ್ಗಳು ಕಿಡ್ಸ್ ಅಂತೂ ಏನಂತಂದರೆ ಫುಲ್ ಕಟ್ ಮಾಡೋಕ್ಕೆ ಕಾಯ್ತಾಯಿದ್ರು Uh -huh. yeah. yeah, Shamsheed. I'm huh? going to tell you again. Okay, I think we should start. Start going. Yeah, you can start. Hi, Bihar. Hi. Who Happy birthday to you. Happy birthday it's to you. Happy birthday to you. ಬರ್ಡೇ ಎಲ್ಲ ಚೆನ್ನಾಯ್ತು ಅಂಡ್ ಕೇಕ್ ಎಲ್ಲ ತಿನ್ಸಿದ್ರು ಎಲ್ಲ ಮಕ್ಕಳಿಗೂ ಕೇಕ್ನ ಕಾಯ್ತಾ ಇದ್ರು ಸೊ ಹಾಗಾಗಿ ಎಲ್ಲರಿಗೂ ಅಲ್ಲೇ ಕೇಕ್ನ ಕೊಟ್ವಿ ಊಟ ಏನೇನಿದೆ ಅಂತಂದ್ರೆ ಸೋಯಾ ಚಾಂಗ್ಸ್ ಹಾಕಿರುವಂತಹ ವೆಜ್ ಪಲಾವ್ ಹಾಗೆ ಮಶ್ರೂಮ್ ಕರಿ ಮಶ್ರೂಮ್ ಕರಿ ವೆಜ್ ಇರೋರಿಗೆ ತುಂಬಾ ಸೊ ಎಮ್ಮಿ ಆಗಿತ್ತು ಟೇಸ್ಟಿಯಾಗಿತ್ತು ಹಾಗೆಯೇ ಚಪಾತಿ ಚಪಾತಿ ಮನೆಯಲ್ಲೇ ಮಾಡಿದ್ದು ಅನಿಸುತ್ತೆ ಚಪಾತಿ ಮನೆಯಲ್ಲೇ ಮಾಡಿದ್ದು ಹಾಗೆ ಎಗ್ ಬಾಯ್ಲ್ಡ್ ಎಗ್ಸ್ಗಳು ಜಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಚ ಚಿಲಿ ಪೌಡರ್ ಹಾಕಿರ್ತಾರಲ್ಲ ಆ ಥರ ಆ್ಯಂಡ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇದು ನಾನು ಆವಾಗಲೇ ತೋರಿಸಿದ್ನಲ್ಲ ಅದು ಅದಾದಮೇಲೆ ನೆಕ್ಸ್ಟ್ ಜಾಮೂನು ಕೂಡ ನಾನು ನಿಮಗೆ ತೋರಿಸಿದ್ದೆ ಜಾಮೂನ್ ಹೇಗಾಗಿತ್ತು ಅಂತಂದರೆ ಪರ್ಫೆಕ್ಟ್ ಸ್ವೀಟ್ ಅದು ಸ್ವಲ್ಪ ಜಾಸ್ತಿ ಸ್ವೀಟ್ ಆಯಿತು ಅಂತಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಬಟ್ ಐಸ್ ಕ್ರೀಮ್ ಜೊತೆ ಈ ಜಾಮೂನ್ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ಐಸ್ ಕ್ರೀಮ್ ಮತ್ತು ಜಾಮೂನ್ ಹಾಗೆ ಇದು ಬಂದು ಚಿಕನ್ ಕರಿ ಚಿಕನ್ ಕರಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಆ್ಯಂಡ್ ಸಲಾಡ್ಸ್ ಚಿಕನ್ ಅದೆಲ್ಲ ಇತ್ತು ಅಂದರೆ ಈ ಥರ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಇರಲೇಬೇಕು ಆ್ಯಂಡ್ ಹಪ್ಪಳ ಸಂಡಿಗೆ ಇದೆಲ್ಲ ಇತ್ತು ಅದ್ರ ಜೊತೆ ಮತ್ತು ಮೇಲೆ ಅನ್ನ ಮತ್ತು ಸಾಂಬಾರ್ ಅಂದರೆ ವೈಟ್ ರೈಸು ಮತ್ತು ವೆಜಿಟೇಬಲ್ ಸಾಂಬಾರ್ ಇತ್ತು ಸಾಂಬಾರಂತೂ ಸಖತ್ ಎಮ್ಮಿಯಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಮೊಸರು ಬಜ್ಜಿ ಅಂತೂ ಇತ್ತು ಸೈಡಿಗೆ ಹಾಗೆ ವಡೆ ವಡೆ ಮಿಸ್ ಆಗಿದೆ ಹಾಗೆ ಒಂದಿಷ್ಟು ಫ್ರೂಟ್ಸ್ ನೀವು ನೋಡಿದ್ರಲ್ಲ ಕಲ್ಲಂಗಡಿ ಹಣ್ಣು ಹೆಚ್ಚು ಹೆಚ್ಚುತ್ತಾ ಇದ್ವಲ್ಲ ಸೊ ಅದು ಕೂಡ ಇತ್ತು ಇನ್ನೊಂದು ಐಟಮ್ ಬಿಟ್ಟೆ ಬಿಟ್ಟಿದ್ದೆ ಕಬಾಬ್ ಅಥವಾ ಚಿಕನ್ ಪಕೋಡಾ ಅಂತ ಹೇಳ್ತಾರೆ ಅದಕ್ಕೆ ಸೊ ಅದು ಕೂಡ ಇತ್ತು ಆ್ಯಂಡ್ ಎಲ್ಲರೂ ಸೇರಿ ಊಟ ಮಾಡಿ ಎಲ್ಲರೂ ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಹಾಗೆ ಮಕ್ಕಳಂತೂ ಆ ಕಡೆ ರೂಮಲ್ಲಿ ಫುಲ್ ಮಕ್ಕಳು ಸೇರ್ಕೊಂಡ್ಬಿಟ್ಟಿದ್ರು ಅವ್ರದ್ದೇ ಸಾಮ್ರಾಜ್ಯ ಆಗೋಗಿತ್ತು ಈ ಕಡೆ ಎಲ್ಲ ಅಡುಗೆ ಮನೆ ಕಡೆ ಎಲ್ಲ ಹೆಣ್ಮಕ್ಳು ಇದ್ವಿ ಸೊ ಈ ಎಲ್ಲ ಮತ್ತು ಬಾಲ್ಕನೀಲೆಲ್ಲ ಜೆಂಟ್ಸ್ ಎಲ್ಲ ಆರಾಮಾಗಿ ಮಾತಾಡಿಕೊಂಡು ಸಖತ್ತಾಗಿ ಪಾರ್ಟಿನ ಎಂಜಾಯ್ ಮಾಡಿದ್ವಿ ಏನು ತಿಂತ ಇದಂದ್ರೆ ಚಿಕ್ಕಿ ಚಿಕ್ಕಿ ವಾ ಚಿಕ್ಕಿ ಚಿಕ್ಕಿ ಅಂತಾರೆ ಸೊ ನೋಡಿ ಇಲ್ಲೂ ಕೂಡ ಇದು ಶೇಂಗಾ ಮಿಠಾಯಿ ಅಂತ ಹೇಳ್ತಿದ್ವಿ ನಾವು ಅಳ್ಳಾಡ್ಸಿ ಬಡಚರಿ ಶೇಂಗಾ ಮಿಠಾಯಿ ಅಂತ ಹೇಳ್ತಾ ಇದ್ವಿ ಸೊ ಅದು ಕೂಡ ಸಿಕ್ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಸೊ ನಾನು ಒಂದು ಸ್ವಲ್ಪ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಒಂದು ಸ್ವಲ್ಪ ಏನಾದರೂ ಹೊಟ್ಟೆ ಶೂ ಅಥವಾ ಟ್ರಾವೆಲಿಂಗ್ ಜಾಸ್ತಿ ಇದ್ದಾಗ ಏನಾದರೂ ಇದ್ದಾಗ ಅವಾಗವಾಗ ಅವಾಗ ಇರುತ್ತೆ ಸೊ ಚರಿ ಕೂಡ ಈಗ ಅದು ಇಷ್ಟ ಪಡ್ತಾ ಇದ್ದಾಳೇನಪ್ಪ ಚರಿ ಹ್ಮ್ ಹ್ಮ್ ಇವಾಗ ಹೇಳ್ತಾಳೆ ಚರಿ ಮಮ್ಮಿ ಏನು ಕೆಲಸ ಮಾಡ್ತಾ ಇದೆ ಅಂತ ಏನು ಕೆಲಸ ಮಾಡ್ತಾ ಇದೆ ಮಮ್ಮಿ ಏನ್ ವರ್ಕ್ ಮಾಡ್ತಾ ಇದೆ ಟೀಚರ್ ಟೀಚರ್ ಎಸ್ ನಾನು ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಏನು ಚರಿಗೆ ಅದೇ ಅಂತಿದ್ಲು ಚರಿ ಬಾ ಅಂತ ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ ಒಂದಿಷ್ಟು ಕೋರ್ಸ್ಗಳನ್ನ ತಗೋ ಚೆರಿ ಒಂದಿಷ್ಟು ಕೋರ್ಸ್ ಗಳನ್ನ ತಗೋಬೇಕು ಹಾಗೆ ಸ್ಕೂಲಲ್ಲೇ ಊಟ ಇರೋದ್ರಿಂದ ಫುಡ್ ಕೋರ್ಸ್ಗಳು ಆ ತರದನ್ನೆಲ್ಲ ಇರುತ್ತೆ ಹಾಗೇನೆ ಅದ್ರ ತಕ್ಕಂಗೆ ಒಂದೊಂದು ಚಾಪ್ಟರ್ ಮುಗಿದ್ಮೇಲೆ ಅದಕ್ಕೆ ಟೆಸ್ಟ್ ಅಂತ ಇರುತ್ತೆ ಸೊ ಅದನ್ನ ಕಂಪ್ಲೀಟ್ ಮಾಡಿ ಅದ್ರಲ್ಲಿ ಪಾಸ್ ಆಗ್ಬೇಕು ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಕೋರ್ಸಸ್ ಸರ್ಟಿಫಿಕೇಟ್ ಸರ್ಟಿಫಿಕೇಶನ್ ತಗೊಂಡು ನಾವು ಬ್ಯಾಕ್ ಗ್ರೌಂಡ್ ಚೆಕ್ಅಪ್ ಹೋಗಬೇಕಾಗತ್ತೆ ಸೊ ಇಷ್ಟನ್ನೆಲ್ಲ ಅಂದರೆ ಅದೊಂದು ಟ್ವೆಂಟಿ ಫೋರ್ ಅವರ್ಸ್ ಒಂದು ಕೋರ್ಸ್ ಇರುತ್ತೆ ಅದನ್ನೆಲ್ಲ ತಗೋಬೇಕು ಸೊ ಇನ್ನೂ ಸುಮಾರು ಇರುತ್ತೆ ಅದರಲ್ಲಿ ಸೊ ಅದನ್ನೆಲ್ಲ ಮಾಡಿ ಆದ್ಮೇಲೆ ನಮಗೆ ಈ ಥರ ಜಾಬ್ ಅಂತ ಸಿಗೋದು ಸೊ ಮೂರು ವಾರ ಆಯಿತು ನಾನು ಜಾಬ್ ಮಾಡಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಮುಂಚೆ ಅಂದ್ಕೊಳ್ತಿದೆ ಹೇಗಪ್ಪ ಮಾಡೋದು ಫಸ್ಟ್ ಟೈಮು ಹೇಗಿರುತ್ತೋ ಹೇಗೆ ನೀ ಅದು ಇಂಡಿಯಾದಲ್ಲಾದರೆ ಒಂಥರ ನಮ್ಮದು ಏನೋ ಒಂಥರ ಫೀಲ್ ಇರುತ್ತೆ ಅದು ಮಾಡ್ಬೋದು ಅಂತ ಯಾಕೆಂತಂದರೆ ನಾವು ಅಲ್ಲೇ ಸ್ಕೂಲಿಂಗ್ ಮಾಡಿರೋದ್ರಿಂದ ನಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಪ್ರೊಸೀಜರು ಅದು ಇದು ಮಕ್ಕಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅದೆಲ್ಲ ಗೊತ್ತಿರುತ್ತೆ ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ನನಗೆ ಸ್ವಲ್ಪ ಭಯ ಇತ್ತು ಹೇಗೆ ಮಾಡ್ತೀನೋ ಹೆಂಗೆ ನಿಭಾಯಿಸ್ತೀನೋ ಜಾಬ್ ಎಲ್ಲ ಅಂತ ಬಟ್ ಓಕೆ ಅಂದರೆ ಅದು ಏನಂತಾರೆ ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಏನೋ ನೀರಿಗೆ ಬ ಬಿದ್ದ ಮೇಲೆ ಈಜೋದ ಕಲಿಯೋದು ಅನ್ನೋ ಥರ ಸೊ ಹೆದರಿಕೆನ ಸ್ವಲ್ಪ ಬಿಟ್ಟು ಮುಂದೆ ಹೋದರೆ ಸೊ ನಮಗೆ ಗೊತ್ತಾಗುತ್ತೆ ಹೇಗೆ ಮಾಡ್ಬೋದು ಹೇಗೆ ನಿಭಾಯಿಸ್ಬೋದು ಹಾಗೆ ಇಲ್ಲಿ ಹೇಳಬೇಕಂದ್ರೆ ಒಂದಿಷ್ಟು ಹೇಳ್ಕೊಡ್ತಾರೆ ಬಟ್ ಸ್ವಲ್ಪ ಜನ ಹೇಳ್ಕೊಡಲ್ಲ ಏನು ಹೇಳ್ಕೊಡಲ್ಲ ನಾವೇ ನಮ್ಮ ಇಂದನೇ ಕಲಿಬೇಕು ಅದರಲ್ಲೂ ನಾನು ಫಸ್ಟ್ ಟೈಮ್ ಈ ಥರ ಹೋಗಿರೋದು ಸೊ ನಾನು ಯಾರನ್ನೂ ಕೇಳೋಕ್ಕೆ ಆಗಲ್ಲ ಸೊ ನನ್ನ ಓನ್ ಇಂದನೇ ನಾನು ಕಲಿತಾ ಇದ್ದೀನಿ ಆ್ಯಂಡ್ ನನಗೆ ಈ ಕೆಲಸ ಇಷ್ಟ ಆಗ್ತಾ ಇದೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂತಂದರೆ ನನಗೆ ಈ ಕೆಲಸ ಜಾಬ್ ಇಷ್ಟ ಆಗ್ತಾ ಇದೆ ಆ್ಯಂಡ್ ಗೋಯಿಂಗ್ ವೆಲ್ ಸ್ವಲ್ಪ ನಾನು ಆ್ಯಕ್ಟಿವ್ ಆಗಿರ್ತೀನಿ ಬೆಳಗ್ಗೆ ಬೇಗನೆ ಇದ್ದಾಳಬೇಕು ಎಲ್ಲ ಕೆಲಸ ಮಾಡ್ಕೋಬೇಕು ತಿಂಡಿ ಬಾಕ್ಸ್ ಹಾಕೋಬೇಕು ಇದೆಲ್ಲ ಇರತ್ತಲ್ಲ ಸೊ ಅಂಡ್ ನನ್ನ ಹಸ್ಬೆಂಡು ಕೂಡ ಸಖತ್ತು ಬ್ಯುಸಿ ಆಗಿದ್ದಾರೆ ಅವರು ಸ್ವಲ್ಪ ಮನೆ ಬಗ್ಗೆ ಏನಾದರೂ ನನಗೆ ಸುಸ್ತಾಗಿ ಬಂದಿದ್ರೆ ಸೊ ಒಂದು ಸ್ವಲ್ಪ ಅಡುಗೆ ಅದು ಇದು ಅಂತ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ನಡೀತಾ ಇದೆ ನೋಡೋದು ಎಷ್ಟು ದಿನ ಆಗುತ್ತೆ ಏನು ಅಂತ ಅಂತ ಬಟ್ ನನಗೆ ಜಾಬ್ ಇಷ್ಟ ಆಯ್ತು ಸೊ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬಾ ಏನು ಬಹಳ ಇದೆ ಅಪ್ಪ ಜಾಬ್ ತುಂಬಾ ಕಷ್ಟ ನಿಭಾಯಿಸಲ್ಲ ಹೋಲ್ ಡೇ ಅದರಲ್ಲೇ ಹೋಗುತ್ತೆ ಅಂತೇನಿಲ್ಲ ಆರಾಮಾಗಿ ನಿಭಾಯಿಸಬಹುದು ಅಷ್ಟೇನು ಜಾಸ್ತಿ ಫೋರ್ಸ್ ಹಾಕಿ ಮಾಡುವಂತದ್ದೇನಿರೋದಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಮಕ್ಕಳು ಎಲ್ಲರೂ ವೆಲ್ ಟ್ರೈನ್ ಮಕ್ಳು ಮಕ್ಕಳು ಇದ್ದಾರೆ ಸೊ ಅವರಿಗೆ ಜಾಸ್ತಿ ನಾವೇನು ಈ ತರ ಥರ ಅಂತ ಹೇಳೋದು ಜಸ್ಟ್ ಹೇಳಿದ್ರೆ ಸಾಕು ಅವರೆಲ್ಲ ಅರ್ಥ ಮಾಡ್ಕೋತಾರೆ ಅಂಡ್ ಈಸಿ ಆಗ್ತಾ ಇದೆ ನಡೆಸ್ಕೊಂಡು ಹೋಗೋದು ಕೇಳಿದ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಚೆರಿ ಚೆರಿ ನೀನೇನು ವ್ಲಾಗ್ಸೇ ಮಾಡ್ತಾ ಇಲ್ಲ ಅಲ್ಲ ಮತ್ತೆ ಇವ ನೀವ್ಳು ಏನು ಹೇಳ್ತಾ ಇದ್ದಾಳೆ ಮಮ್ಮಿ ನಿನ್ ಕೆಲ್ ಏನು ಟೀಚರ್ ಕೆಲಸ ಸಿಕ್ತಲ್ಲ ನಿಂಗೆ ನೀನು ಯೂಟ್ಯೂಬ್ ಬಿಟ್ಬಿಡು ನಾನು ಮಾಡ್ತೀನಿ ನಾನು ಯೂಟ್ಯೂಬ್ ಮಾಡ್ತೀನಿ ನಿನ್ಮೇಲೆ ನೀನು ಯೂಟ್ಯೂಬ್ ಮಾಡಬೇಡ ಅಂತ ಹೇಳ್ತಾಯಿದ ಅಲ್ಲನೇ ಚರಿ ಹಾಂ ನಿಮ್ಮ ಮೇಲೆ ನಾನು ಏನು ಮಾಡ್ಕೊಂಡು ಹೋಗ್ತೀಯಾ ಯೂಟ್ಯೂಬ್ನಾ ನಾನು ಬಿಡಬೇಕಾ ಯಾ ಯಾಕೆ ಬಿಕಾಸ್ ಯು ಕಾಲ್ ಹ್ಯಾಪ್ ಟು ಜಾಬ್ ಐ ಕಾಂಟ್ ಹ್ಯಾವ್ ಟು ಜಾಬ್ಸ್ ಬಟ್ ದಿಸ್ ಇಸ್ ನಾಟ್ ಮೈ ಜಾಬ್ ಚರಿ ದಿಸ್ ಈಸ್ ಮೈ ಪ್ಯಾಶನ್ but this is my job now your job you, now okay you can do vlogs here yeah Here another know yes i just subscribe my channel <laughs> if you don't just subscribe it quickly and subscribe uh -huh. okay okay marco if you subscribe i'll show you something cool ಹೆಂಗೆ ಗೊತ್ತಾಗುತ್ತೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಮಾಡ್ಕೋತಾರೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೈ ಬಾಯ್ ಬಾಯ್ ಕೇರ್ ಐ ಬಾಯ್